ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋಂಥ ವಿಚಾರ ಯಾವುದೇ ಒಂದು ಅನೂರ್ಜಿತ ವಿವಾಹ ಅಥವಾ ಯಾವುದೇ ಒಂದು ಅನೌಪಚಾರಿಕ ಮಕ್ಕಳು ಏನಿರ್ತಾರೆ ಅವರ ಆಸ್ತಿ ಹಕ್ಕಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅವರಿಗೆ ಯಾವ ಆಸ್ತಿಯಲ್ಲಿ ಹಕ್ಕಿದೆ ಯಾವ ಆಸ್ತಿಯಲ್ಲಿ ಹಕ್ಕು ಬರೋದಿಲ್ಲ ಅನ್ನೋದನ್ನ ಜಡ್ಜ್ಮೆಂಟ್ ಸಮೇತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗ್ತಾ ಇದೆ ಇದರಿಂದ ಇರುವಂತಹ ಗೊಂದಲಗಳಿಗೆ ಪರಿಹಾರ ಸಿಗುತ್ತೆ ಹಿಂದೂ ಅವಿಭಕ್ತ ಕುಟುಂಬಗಳನ್ನು ನಿಯಂತ್ರಿಸುವ ಉತ್ತರಾಧಿಕಾರದ ಮಿತಾಕ್ಷರ ಕಾನೂನು ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಹೊರತುಪಡಿಸಿ ಇಡೀ ಭಾರತಕ್ಕೆ ಅನ್ವಯಿಸುತ್ತದೆ ಅನೂರ್ಜಿತ ಅಥವಾ ಅನೂರ್ಜಿತ ವಿವಾಹದಿಂದ ಮಗುವಿನ ಉತ್ತರಾಧಿಕಾರದ ಮೊದಲ ಹಂತವೆಂದರೆ ಪೂರ್ವಜರ ಆಸ್ತಿಯಲ್ಲಿ ಅವರ ಪೋಷಕರ ನಿಖರವಾದ ಪಾಲನ ಖಚಿತಪಡಿಸಿಕೊಳ್ಳೋದು ಎಂದು ಮುಖ್ಯ ನ್ಯಾಯಮೂರ್ತಿಗಳಾದ ಚಂದ್ರಚೂಡ್ ಅವರು ಹೇಳಿದರು ಪೂರ್ವಜರ ಆಸ್ತಿಯ ಕಾಲ್ಪನಿಕ ವಿಭಜನೆ ನಡೆಸುವ ಮೂಲಕ ಮತ್ತು ಅವರ ಅವನ ಮರಣದ ಮೊದಲ ಪೋಷಕರು ಎಷ್ಟು ಆಸ್ತಿಯನ್ನು ಪಡೆದಿದ್ದಾರೆ ಎಂದು ಲೆಕ್ಕಾಚಾರ ಮಾಡುವುದು ಇದನ್ನು ಒಳಗೊಂಡಿರುತ್ತೆ ಅಂದರೆ ಮೃತ ಹಿಂದೂ ಮಿತಾಕ್ಷರ ಅಂದರೆ ಕೋಪಾರ್ಸನರ್ ಹಿಂದೂ ಅವಿಭಜಿತ ಕುಟುಂಬದ ಜನರ ಮೂಲಕ ತನ್ನ ಪೂರ್ವಜರ ಆಸ್ತಿಗೆ ಕಾನೂನುಬದ್ಧ ಹಕ್ಕನ್ನು ಪಡೆಯುವ ವ್ಯಕ್ತಿ ಹಿತಾಸಕ್ತಿಗಳನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶಕ್ಕಾಗಿ ಮರಣದ ತಕ್ಷಣ ಮೊದಲು ವ್ಯವಹಾರಗಳ ಸ್ಥಿತಿಯನ್ನು ಊಹಿಸಲು ಕಾನೂನು ಕಡ್ಡಾಯಗೊಳಿಸುತ್ತದೆ ಅಂದರೆ ಮೃತರು ಕೋಪರ್ಸ್ನರ್ ನ ಇತರ ಸದಸ್ಯರ ನಡುವಿನ ಆಸ್ತಿಯ ವಿಭಜನೆ ಎಂದು ಎಂದು ತೀರ್ಪು ಬರೆದ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಗಮನಿಸಿದರು ಅಂತಹ ಕಾಲ್ಪನಿಕ ವಿಭಜನೆಯ ಮೂಲಕ ಆಸ್ತಿಯಲ್ಲಿ ಮರಣಿಸಿದ ಪೋಷಕರ ಪಾಲನ್ನು ಖಚಿತಪಡಿಸಿದ ನಂತರ ಅನೂರ್ಜಿತ ಅಥವಾ ಅನೂರ್ಜಿತ ವಿವಾಹದ ಮೂಲಕ ಅವನ ಮಕ್ಕಳನ್ನು ಒಳಗೊಂಡಂತೆ ಅವನ ವಾರಸುದಾರರು ತಮ್ಮ ಪಾಲಿನ ಭಾಗಗಳಿಗೆ ಅರ್ಹರಾಗಿರುತ್ತಾರೆ ಅವನ ಮರಣದ ಮೊದಲು ವಿಭಜನೆ ನಡೆದಿದ್ದರೆ ಅವನಿಗೆ ಮಂಜೂರು ಮಾಡಲಾಗುವ ಆಸ್ತಿಯಲ್ಲಿ ಮೃತನ ಪಾಲು ಖಚಿತವಾದಾಗ ಕಾನೂನು ಬದ್ಧತೆಯನ್ನು ಪಡೆದ ಮಕ್ಕಳನ್ನು ಒಳಗೊಂಡಂತೆ ಅವನ ವಾರಸುದಾರರು ಆಸ್ತಿಯಲ್ಲಿ ಅವನ ಷೇರುಗಳಿಗೆ ಅರ್ಹರಾಗಿರುತ್ತಾರೆ ಕಾಲ್ಪನಿಕ ವಿಭಜನೆಯ ಮೇಲೆ ಸತ್ತವರಿಗೆ ಹಂಚಿಕೆಯಾಗುತ್ತಿತ್ತು ಎಂದು ಮುಖ್ಯ ನ್ಯಾಯಮೂರ್ತಿಗಳಾದ ಚಂದ್ರಚೂಡ್ ಅವರು ಹೇಳಿದ್ದಾರೆ ಈ ತೀರ್ಪನ್ನು ವಿವರಿಸುತ್ತಾ ಮುಖ್ಯ ನ್ಯಾಯಾಧೀಶರು ಪ್ರಕರಣದಲ್ಲಿ ಹಾಜರಿದ ವಕೀಲರಿಗೆ ಹೇಳಿದ್ದು ನೀವು ಮೊದಲು ಕಾ ಕೋಪಾರ್ಸ್ನರ್ ಆಸ್ತಿಯಲ್ಲಿ ಪೋಷಕರ ಆಸ್ತಿಯನ್ನು ಖಚಿತ ಕೊಡ ಖಚಿತಪಡಿಸಿಕೊಳ್ಳಬೇಕು ಮತ್ತು ಅದರಲ್ಲಿ ಕಾನೂನು ಬದ್ಧತೆಯನ್ನು ಪಡೆದ ಮಕ್ಕಳು ಅವರ ಷೇರುಗಳನ್ನು ಹೊಂದಿರುತ್ತಾರೆ ಹಿಂದೂ ವಿವಾಹ ಕಾಯ್ದೆಯ ಸೆಕ್ಷನ್ ಹದಿನಾರು ಅನೂರ್ಜಿತ ಅಥವಾ ಅನೂರ್ಜಿತ ವಿವಾಹಗಳಿಂದ ಜನಿಸಿದ ಮಕ್ಕಳಿಗೆ ಕಾನೂನುಬದ್ಧವಾಗಿ ನ್ಯಾಯಸಮ್ಮತತೆಯನ್ನು ನೀಡಿದೆ ಎಂದು ನ್ಯಾಯಮೂರ್ತಿಗಳು ಹೇಳಿದ್ದರು ವಾಸ್ತವಿಕವಾಗಿ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಸೆಕ್ಷನ್ ಹದಿನಾರು ಸಬ್ಕ್ಲಾಸ್ ಮೂರು ಅನೂರ್ಜಿತ ಮತ್ತು ಅನೂರ್ಜಿತ ವಿವಾಹಗಳಿಂದ ಮಕ್ಕಳು ತಮ್ಮ ಪೋಷಕರ ಆಸ್ತಿಯ ಮೇಲೆ ಹಕ್ಕನ್ನು ಹೊಂದಿರುತ್ತಾರೆ ಎಂದು ಸೂಚಿಸಿದ್ದಾರೆ ಹಿಂದೂ ವಿವಾಹ ಕಾಯ್ದೆಯಲ್ಲಿ ಅಂತಹ ಮಕ್ಕಳಿಗೆ ನ್ಯಾಯಸಮ್ಮತೆಯನ್ನು ನೀಡುವ ಉದ್ದೇಶ ಉದ್ದೇಶವು ಉತ್ತರಾಧಿಕಾರವನ್ನು ನಿಯಂತ್ರಿಸುವ ಹಿಂದೂ ಉತ್ತರಾಧಿಕಾರ ಕಾಯ್ದೆಯಲ್ಲಿಯೂ ಪ್ರತಿಫಲಿಸಬೇಕು ಎಂದು ನ್ಯಾಯಾಲಯ ಹೇಳಿದೆ ಅನೂರ್ಜಿತ ಅಥವಾ ಅನೂರ್ಜಿತ ವಿವಾಹದಿಂದ ಮಕ್ಕಳು ಕಾನೂನುಬದ್ಧ ರಕ್ತ ಸಂಬಂಧದ ವ್ಯಾಪ್ತಿಯಲ್ಲಿ ಬರುತ್ತಾರೆ ಮತ್ತು ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಉತ್ತರಾಧಿಕಾರಕ್ಕೆ ಬಂದಾಗ ಕಾನೂನು ಬಾಹಿರವೆಂದು ಪರಿಗಣಿಸಲಾಗುವುದಿಲ್ಲ ಇಂದು ಉತ್ತರಾಧಿಕಾರಿ ಕಾಯ್ದೆಯ ಎರಡು ಸಾವಿರದ ಐದು ಜಾರಿಗೆ ಬಂದ ನಂತರ ಮಿತಾಕ್ಷರ ಕಾನೂನಿನ ಆಡಳಿತದಲ್ಲಿರುವ ಅವಿಭಕ್ತ ಹಿಂದೂ ಕುಟುಂಬದಲ್ಲಿ ಮೃತ ವ್ಯಕ್ತಿಯ ಪಾಲನ್ನ ಅವನ ವಾರಸುದಾರರಿಗೆ ಡೆಸ್ಟಿಮೆಂಟರಿ ಅಥವಾ ಇಂಟರ್ಸ್ಟೇಟ್ ಉತ್ತರಾಧಿಕಾರದ ಮೂಲಕ ವಿತರಿಸಬಹುದು ಎಂದು ನ್ಯಾಯಾಲಯವು ಗಮನಿಸಿದೆ ತಿದ್ದುಪಡಿಯ ಮೊದಲು ಅಧಿಕಾರ ವಿಕಸನವು ಬದುಕುಳುವಿಕೆಯ ಮೂಲಕ ಮಾತ್ರ ಇತ್ತು ಇದಲ್ಲದೆ ತಿದ್ದುಪಡಿಯು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಉತ್ತರಾಧಿಕಾರದ ಸಮಾನ ಹಕ್ಕುಗಳನ್ನು ನೀಡಿತ್ತು ತ್ರಿಸದಸ್ಯ ಪೀಠ ಮುಂದೆ ಪ್ರಕರಣವು ಹಿಂದೂ ವಿವಾಹ ಕಾಯ್ದೆಯ ಸೆಕ್ಷನ್ ಹದಿನಾರು ಸಪ್ಲಸ್ ಮೂರರಲ್ಲಿ ತಿದ್ದುಪಡಿ ಮಾಡಲಾದ ನಿಬಂಧನೆಯ ಮೇಲೆ ಕೇಂದ್ರೀಕರಿಸಿದೆ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠವು ಇಂದಿನ ನಿದರ್ಶನಗಳನ್ನು ಅನುಸರಿಸಿ ನಿರಾಕರಿಸಿದ ನಂತರ ಮತ್ತು ನ್ಯಾಯಸಮ್ಮತವಲ್ಲದ ವಿವಾಹಗಳಿಂದ ಜನಿಸಿದ ಮಕ್ಕಳ ಕಾರಣವನ್ನು ಸಮರ್ಥಿಸಿದ ನಂತರ ಪ್ರಕರಣವನ್ನು ಎರಡ್ ಸಾವಿರದ ಹನ್ನೊಂದರಲ್ಲಿ ದೊಡ್ಡ ಪೀಠಕ್ಕೆ ಉಲ್ಲೇಖಿಸಲಾಯಿತು ಅಂತಹ ಸಂಬಂಧದಲ್ಲಿ ಮಗುವಿನ ಜನನವು ಪೋಷಕರ ಸಂಬಂಧದಿಂದ ಸ್ವತಂತ್ರವಾಗಿ ನೋಡಬೇಕು ಅಂತಹ ಸಂಬಂಧದಲ್ಲಿ ಜನಿಸಿದ ಮಗು ಮುಗ್ಧ ಮತ್ತು ಮಾನ್ಯ ಮದುವೆಯಲ್ಲಿ ಜನಿಸಿದ ಇತರ ಮಕ್ಕಳಿಗೆ ನೀಡಲಾಗುವ ಎಲ್ಲ ಹಕ್ಕುಗಳಿಗೆ ಅರ್ಹವಾಗಿದೆ ಇದು ಸೆಕ್ಷನ್ ಹದಿನಾರು ಸಪ್ಲಸ್ ಮೂರರ ತಿದ್ದುಪಡಿಯ ತಿರುಳು ಎಂದು ನ್ಯಾಯಮೂರ್ತಿಗಳಾದ ಜಿ ಎಸ್ ಸಿಂಘ್ವಿ ಮತ್ತು ಎ ಕೆ ಗಂಗೂಲಿ ಅವರ ವಿಭಾಗೀಯ ಪೀಠವು ರೇವಣ ಸಿದ್ದಪ್ಪ ಹೊಸಸ್ ಮಲ್ಲಿಕಾರ್ಜುನ್ ಪ್ರಕರಣದಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ತೀರ್ಪನ್ನು ನೀಡಿದ್ದರು ತಮ್ಮ ಮಕ್ಕಳು ಸ್ವಯಂ ಸಾಧೀನಪಡಿಸಿಕೊಂಡಿರಲಿ ಅಥವಾ ಪೂರ್ವಜರಿರಲಿ ಅವರ ಪೋಷಕರಿಗೆ ಸೇರಿದ ಯಾವುದೇ ಆಸ್ತಿಯ ಮೇಲೆ ಹಕ್ಕನ್ನು ಹೊಂದಿರುತ್ತಾರೆ ಎಂದು ವಿಭಾಗೀಯ ಪೀಠವು ಹೇಳಿತ್ತು ಆದಾಗ್ಯೂ ಮಕ್ಕಳ ಹಕ್ಕುಗಳು ಅವರ ಪೋಷಕರ ಆಸ್ತಿಗೆ ಸೀಮಿತವಾಗಿರುತ್ತದೆ ಮತ್ತು ಬೇರೆ ಯಾವುದಕ್ಕೂ ಸಂಬಂಧವಿಲ್ಲ ಎಂದು ಪೀಠ ಸ್ಪಷ್ಟಪಡಿಸಿದೆ ಮುಖ್ಯ ನ್ಯಾಯಮೂರ್ತಿಗಳಾದ ಚಂದ್ರಚೂಡ್ ಅವರು ಅನೂರ್ಜಿತ ಮತ್ತು ಅನೂರ್ಜಿತ ವಿವಾಹದಿಂದ ಮಕ್ಕಳು ತಮ್ಮ ಪೋಷಕರ ಸ್ವಸ್ವಾಧೀನ ಅಥವಾ ಪೂರ್ವಜರ ಆಸ್ತಿಯ ಮೇಲೆ ಹಕ್ಕುಗಳನ್ನು ಹೊಂದಿದ್ದಾರೆ ಎಂಬ ವಿಭಾಗೀಯ ಪೀಠದ ಸಂಶೋಧನೆಯನ್ನು ಒಪ್ಪಿಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಅನೂರ್ಜಿತ ವಿವಾಹದಿಂದ ಜನಿಸಿರುವಂಥ ಮಕ್ಕಳು ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ಪಾಲನ ಹೊಂದಿರ್ತಾರೆ ಅದೇ ರೀತಿ ಪಿತ್ರಾರ್ಜಿತ ಆಸ್ತಿಯಾಗಿರುವಂಥ ಸಂದರ್ಭದಲ್ಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ತಂದೆಯ ಭಾಗಾಂಶ ಏನಿರುತ್ತೋ ಅದರಲ್ಲಿ ಅವರು ಪಾಲನೆ ಹೊಂದಿರ್ತಾರೆ ಅಂತ ಹೇಳಿ ಈ ಒಂದು ತೀರ್ಪಿನ ಮುಖಾಂತರ ತಿಳಿಸಲಾಗಿದೆ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಧನ್ಯವಾದಗಳು